Hello friends, welcome back to Asha's Creativity. Nani 0.75 mm crochet tagondidini hage 6 ele dara tagondidini. Darana modlu battege itara lock madkolta idini. Lock madkoladadmele first step alle nan illondu flower bead na add madkota idini. Nimge yav tara bead beko adna add madkobodu. ಈಗ ನಾನು ಬೀಡ್ನ ಡಬಲ್ ಕ್ರೋಶೆಯಿಂದ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಬೀಡ್ನ ಮೊದಲಿಗೇನು ಲಾಕ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿಲ್ಲ, ನೀವು ಬೇಕಿದ್ರೆ ಲಾಕ್ ಮಾಡ್ಕೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಡಬಲ್ ಕ್ರೋಶೆ ಹಾಕೊಂಡ್ಮೇಲೆ ನಾನಿಲ್ಲಿ ಎರಡು ಚೈನ್ ಹಾಕೋತಾ ಇದ್ದೀನಿ ನೋಡಿ. ಈ ಥರ ಎರಡು ಚೈನ್ ಹಾಕೋಬೇಕು. ಎರಡು ಚೈನ್ ಹಾಕೋದಾದ್ಮೇಲೆ ನಾನು ಮತ್ತೆ ಒಂದು ಡಬಲ್ ಕ್ರೋಶೆ ಹಾಕೋತಾ ಇದ್ದೀನಿ. ಡಬಲ್ ಕ್ರೋಶ ಹಾಕೋದಾದಮೇಲೆ ನಾನೀಗ ಒಂದು ಮೂರು ಚೈನ್ ಹಾಕೋತಾ ಇದ್ದೀನಿ ನೋಡಿ. ಈ ಥರ ಮೂರು ಚೈನ್ ಹಾಕ್ಕೊಂಡು ಆ ಡಬಲ್ ಕ್ರೋಶನ್ ಇರುತ್ತಲ್ಲ ಅಲ್ಲಿಗೇ ಲಾಕ್ ಮಾಡ್ಕೋಬೇಕು. ಈಗ ಮತ್ತೆ ಡಬಲ್ ಕ್ರೋಶ ಹಾಕೋತಾ ಇದ್ದೀನಿ. ಈ ಸಲ ಮತ್ತೆ ಎರಡು ಸಲ ಡಬಲ್ ಕ್ರೋಶೆ ಹಾಕೋಬೇಕು. ಎರಡು ಸಲ ಡಬಲ್ ಕ್ರೋಶೆ ಹಾಕೊಳೋದಾದಮೇಲೆ ಮೂರು ಚೈನ್ಸ್ ಹಾಕಿ ಆ ಡಬಲ್ ಕ್ರೋಶೆಗೇ ಲಾಕ್ ಮಾಡಬೇಕು. ಇದೇ ಥರ ನೀವು ಫೋರ್ ಸೆಟ್ಸ್ನ ಮಾಡ್ಕೋಬೇಕಾಗತ್ತೆ. ಫಸ್ಟಿಗೆ ಆ್ಯಕ್ಚುಲಿ ಟೂ ಚೈನ್ಸ್ ಹಾಕಿರ್ತೀನಲ್ಲ ಅದನ್ನು ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡಿ ನೆಕ್ಸ್ಟ್ ಒಂದೇ ಡಬಲ್ ಕ್ರೋಶೆ ಹಾಕಿದ್ದೆ. ಈ ಥರ ಫೋರ್ ಸೆಟ್ಸ್ ಮಾಡ್ಕೊಳ್ಳಿ. ಈ ಡಿಸೈನ್ ತುಂಬಾ ಸಿಂಪಲ್ ಆಗಿದೆ, ತುಂಬ ಕ್ಯೂಟ್ ಆಗಿ ಕಾಣುತ್ತೆ. ನಿಮಗೆಲ್ಲಾದರೂ ಏನಾದರೂ ಡೌಟ್ ಬಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಆನ್ಸರ್ ಮಾಡ್ತೀನಿ. ನೋಡಿ, ಈಗ ನಾಲ್ಕು ಸೆಟ್ ಕಂಪ್ಲೀಟ್ ಆಗಿದೆ. ಅದೆಷ್ಟು ಡಿಸ್ಟೆನ್ಸಿಗೆ ಬರುತ್ತೋ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ನಾನು ತೋರಿಸ್ತಾ ಇದ್ದೀನಲ್ಲ, ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡ್ಕೊಳ್ಳೋದಾದಮೇಲೆ ನೀವು ಬೇಕಿದ್ರೆ ಕುಚ್ಚು ಹಾಕೋಬೇಕು ಅಂತಂದರೆ ಚೈನ್ಸ್ ಹಾಕೋಬೋದು. ನಾನಿಲ್ಲಿ ಕುಚ್ಚು ಬೇಡ ಅಂತ ಅಂದ್ಕೊಂಡು ಫ್ಲವರ್ ಬೀಡ್ ಹಾಕ್ತಾ ಇದ್ದೀನಿ. ಆಮೇಲೆ ಮೊದಲಿಗೆ ಯಾವ ಥರ ಹಾಕಿದ್ವಲ್ವ ಅದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ.
ಡಿಸೈನ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣುತ್ತೆ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.